ಬಿಗ್ ನ್ಯೂಸ್ ಗೆ ಸ್ವಾಗತ. ನನ್ನ ಭಾಗ್ಯಷ್ಟು ಸುನ್ಗಾರ್. ಗೆಲ್ಲುವ ಹಠ ಹೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಇದಕ್ಕೆ ಉದಾಹರಣೆ ನೇರ ನಡೆ ನುಡಿಯ ಅಪ್ಪಟ ದೇಸಿ ಪ್ರತಿಭೆ ಸಿದ್ದರಾಮಯ್ಯ. ಮೂರನೇ ತರಗತಿಯನ್ನೇ ಕಲಿಯದವರು ಮೂರು ಬಾರಿ ರಾಜ್ಯದ ಹಣಕಾಸು ಮಂತ್ರಿಯಾಗಿದ್ದೇಗೆ, ಎರಡನೇ ತರಗತಿಯ ಮೆಟ್ಟಿಲನ್ನೇ ಹತ್ತದವರು ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೇಗೆ, ಜಾನಪದ ನೃತ್ಯಗಳಲ್ಲಿ ಪ್ರವೀಣತೆ ಪಡೆದವರು ರಾಜ್ಯದ ಮುಖ್ಯಮಂತ್ರಿಯಾದ ಕತೆ ರೋಚಕ. ಸಿದ್ದರಾಮಯ್ಯ ಬರೀ ರಾಜಕಾರಣಿಗಳಿಗೆ ಗುಮ್ಮುವ ಟಗರಾಗಿರದೆ ಅಭಿಮಾನಿಗಳ ಪಾಲಿಗೆ ಹೌದೋ ಹುಲಿಯಾದ ಪರಿಯನ್ನ ನಾನು ತಿಳಿಸ್ಕೊಡ್ತೀನಿ. ಇದೇ ಹೊತ್ತಿನ ವಿಶೇಷ ಸಿದ್ದು ದಿ ಬಾಸ್. ತಮ್ಮ ನೇರ ನಡೆ ನುಡಿ ವಿಶಿಷ್ಟ ಮ್ಯಾನರಿಸಂ ನಿಂದ ಗಮನ ಸೆಳೆಯೋ ಸಿದ್ದರಾಮಯ್ಯರ ಬಾಲ್ಯವನ್ನ ನೋಡೋದಾದ್ರೆ 1948 ಜನಿಸಿದ ಇವರು ಹತ್ತನೇ ವಯಸ್ಸಿನವರೆಗೂ ಶಾಲೆಯ ಮೆಟ್ಟಿಲನ್ನೇ ಹತ್ತಿಲ್ಲ. ನೇರವಾಗಿ 5ನೇ ತರಗತಿಯಿಂದಲೇ ತಮ್ಮ ವಿದ್ಯಾಭ್ಯಾಸ ಪ್ರಾರಂಭಿಸಿದ ಸಿದ್ದರಾಮಯ್ಯನವರು ಮುಂದೆ ಮೈಸೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನ ಪಡೆದರು. ಸಿದ್ದರಾಮಯ್ಯನವರು ಚಿಕ್ಕಂದಿನಿಂದಲೇ ಜಾನಪದ ನೃತ್ಯ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ನೃತ್ಯಗಳಲ್ಲಿ ಪ್ರವೀಣತೆ ಪಡೆದಿದ್ದು ಈಗಲೂ ಕೂಡ ಜಾನಪದ ಕಲೆಗಳ ಕುರಿತು ಸಾಕಷ್ಟು ಆಸಕ್ತಿ ಇಟ್ಟುಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಜನತಾ ಪರಿವಾರದ ಮೂಲಕ ಬೆಳಕಿಗೆ ಬಂದ ಅಪ್ಪಟ ದೇಸಿ ಪ್ರತಿಭೆ. ಹುಟ್ಟು ಹೋರಾಟಗಾರ, ಚಲಗಾರರಾಗಿರೋ ಸಿದ್ದರಾಮಯ್ಯ 1980 ರಾಜಕೀಯ ಪ್ರವೇಶಿಸಿದ್ರು. ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಮೊದಲ ಪ್ರಯತ್ನದಲ್ಲೇ ಸೋಲು ಅನುಭವಿಸಿದ್ರು. ಆದ್ರೂ ಧೃತಿ ಕೆಡದ ಸಿದ್ದು ಪಣತೊಟ್ಟು ನಿಂತು ಜನರ ಜೊತೆ ನಿರಂತರ ಸಂಪರ್ಕದಲ್ಲೇ ಇದ್ರು. ಜನರ ಸಮಸ್ಯೆಗಳ ಬಗೆಗಿನ ಸಿದ್ದರಾಮಯ್ಯನವರ ಕಾಳಜಿಗೆ ಒಂದು ದಿನ ಫಲ ಕೊಡುವ ಸಮಯ ಬಂದೇ ಬಿಟ್ಟಿತು. 1983 ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಅವರು ಗೆದ್ದು ವಿಧಾನಸಭೆಗೆ ಎಂಟ್ರಿ ಕೊಟ್ಟೇ ಬಿಟ್ರು. ಅಂದಿನ ಸಮಯದಲ್ಲಿ ಹೊಸದಾಗಿ ರಚಿಸಲಾಗಿದ್ದ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸಿದ್ದರಾಮಯ್ಯನವರ ರಾಜಕೀಯ ಪಯಣ ಇಂದು ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಿ ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಯನ್ನಾಗಿಸಿದೆ. 2008 ಯಡಿಯೂರಪ್ಪ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ತನ್ನ ಆಂತರಿಕ ಕಚ್ಚಾಟದಿಂದ ಮೂರು ಹೋಳಾದ ಪರಿಣಾಮ 2013 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಮೇ 13, 2013 ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಅಧಿಕಾರ ಅವಧಿಯಲ್ಲಿ ಸಾಲ ಮನ್ನಾ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯಗಳಂತಹ ಜನಪರ ಯೋಜನೆಗಳನ್ನ ಜಾರಿಗೆ ತಂದ್ರು. ಇಷ್ಟೇ ಅಲ್ಲದೆ SC/ST ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ಯೋಜನೆಯೇ ಜಾರಿಗೆ ತಂದಿದ್ದಲ್ಲದೆ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ಆರಂಭಿಸುವ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡ್ರು. ಅಲ್ಲದೆ ದೇವರಾಜ ಅರಸರ ನಂತರ ಅತಿ ಹೆಚ್ಚು ಅವಧಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಿರ್ವಹಿಸಿದ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ರಾಜ್ಯದ ಅತಿದೊಡ್ಡ ಜನಾಂಗದ ನಾಯಕರಾಗಿದ್ದರೂ ಸಹ ಯಾವುದೇ ಜಾತಿ ರಾಜಕೀಯ ಮಾಡದೆ ಎಲ್ಲಾ ವರ್ಗಕ್ಕೂ ಸಲ್ಲುವ ನಿಜವಾದ ಜನಪ್ರತಿನಿಧಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ರಾಜಕೀಯ ಅಂದ ಮೇಲೆ ಏಳು ಬೀಳುಗಳು, ಪರ ವಿರೋಧಗಳು, ಟೀಕೆ ಟಿಪ್ಪಣಿಗಳು, ಆರೋಪ ಪ್ರತ್ಯಾರೋಪಗಳು ಸಹಜ. ಸಿದ್ದರಾಮಯ್ಯ ಅಧಿಕಾರದ ಅವಧಿಯಲ್ಲೂ ಸಹ ಕೆಲವು ಆರೋಪಗಳನ್ನ ಎದುರಿಸಬೇಕಾಯಿತು. ಸಿಎಂ ಆದ ಒಂದೇ ವರ್ಷದಲ್ಲಿ ಅನೇಕ ಎಡವಟ್ಟುಗಳನ್ನ ಮಾಡಿಕೊಂಡರು. ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದಿಂದಾಗಿ ಒಬ್ಬರು ಸಚಿವರನ್ನ ಸಂಪುಟದಿಂದ ಕೈಬಿಡುವ ಅನಿವಾರ್ಯತೆಯು ಎದುರಾಯಿತು. ಸಂತೋಷ್ ಲಾಡ್ ರಾಜೀನಾಮೆ, ದುಬಾರಿ ವಾಚ್, ಮೂಢನಂಬಿಕೆ ಕಾಯ್ದೆ, ಕೃಷ್ಣ ಮಠದ ವಿವಾದ, ರೈತರ ಆತ್ಮಹತ್ಯೆ, ಗುಲ್ಬರ್ಗಾ ಶೂಟೌಟ್, ವಿಧಾನಸಭೆಯ ಗೋಡೆ ಕೆಡವಿದ್ದು, ಹೀಗೆ ಹಲವಾರು ವಿವಾದಗಳು ಸಿದ್ದರಾಮಯ್ಯರನ್ನ ಕಾಡಿದ್ದಂತೂ ಸುಳ್ಳಲ್ಲ. ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಪ್ರಚಾರ ಬಯಸದ ಸಿದ್ದರಾಮಯ್ಯನವರು ತಮ್ಮ ಸಾಂಸಾರಿಕ ಜೀವನವನ್ನ ಖಾಸಗಿಯಾಗೇ ಇಟ್ಟಿದ್ರು. ಅನಾರೋಗ್ಯದ ಕಾರಣ ಇವರ ಮಗ ರಾಕೇಶ್ ಸಿದ್ದರಾಮಯ್ಯ ಮೃತಪಟ್ಟಾಗ ಸಾವಿನ ಸೂತಕದ ನಡುವೆಯೂ ಮಾನಸಿಕವಾಗಿ ಕುಗ್ಗಿದ್ರು. ಧೃತಿಗೆಡದೆ ಕರ್ತವ್ಯ ಪಾಲನೆಗೆ ಹಾಜರಾದ ಸಿದ್ದರಾಮಯ್ಯರವರನ್ನ ರಾಜಕೀಯ ದ್ವೇಷ ಮರೆತು ಎಲ್ಲಾ ಪಕ್ಷದವರು ಸಂತೈಸಿದ್ದನ್ನ ಯಾರು ಕೂಡ ಮರೆಯುವಂತಿಲ್ಲ. ತಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ತರುವ ಉದ್ದೇಶವಿಲ್ಲದಿದ್ದರೂ ಕುಟುಂಬಸ್ಥರು, ಸ್ನೇಹಿತರು, ಅಭಿಮಾನಿಗಳ ಒತ್ತಡಕ್ಕೆ ಮನೆದು ಕುಟುಂಬ ರಾಜಕಾರಣಿಗಳ ಪಟ್ಟಿಗೆ ಸೇರ್ಪಡೆಯಾದ್ರು. 2018 ವಿಧಾನಸಭಾ ಚುನಾವಣೆಯಲ್ಲಿ ತಾವು ಶಾಸಕ
ಶಾಸಕರಾಗಿದ್ದ ವರುಣ ಕ್ಷೇತ್ರವನ್ನ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಬಿಟ್ಟುಕೊಟ್ಟು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಹಾಗೂ ಬಾದಾಮಿ ಏಳು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ ಗೆಲ್ಲುವ ಮೂಲಕ ರಾಜಕೀಯ ಪುನರ್ಜನ್ಮ ಪಡೆದುಕೊಂಡರು. ನಂತರದಲ್ಲಿ ನಡೆದ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಮುಂದುವರೆದರು. ತದನಂತರ ಆಪರೇಷನ್ ಕಮಲಕ್ಕೆ ಬಲಿಯಾದ 17 ಶಾಸಕರ ಪೈಕಿ ಸಿದ್ದರಾಮಯ್ಯನವರ ಆಪ್ತರೇ ಹೆಚ್ಚಾಗಿದ್ದು ಅವರಿಗೆ ಸಾಕಷ್ಟು ಮಾನಸಿಕ ಹಿಂಸೆಯನ್ನ ನೀಡಿತ್ತಾದರೂ ಅದೆಲ್ಲವನ್ನ ಮೆಟ್ಟಿ ನಿಂತ ಅವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಸಿಎಲ್ಪಿ ನಾಯಕರಾಗಿ ಮುಂದುವರೆದಿದ್ದಾರೆ. ರಾಜ್ಯ ರಾಜಕೀಯದ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಆಕ್ಟಿವ್ ಆಗಿರುವ ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ ಅವರದೇ ಆದ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯನವರಿಗೆ ದೇವರು ಆಯುರಾರೋಗ್ಯದ ಜೊತೆಗೆ ಭವಿಷ್ಯದಲ್ಲಿ ಇನ್ನೂ ಜನಸೇವೆ ಮಾಡುವ ಶಕ್ತಿ ನೀಡಲಿ ಎಂಬುದೇ ಬಿಗ್ ನ್ಯೂಸ್ನ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್ ಕನ್ನಡ. ಇದು ಉತ್ತರ ಕರ್ನಾಟಕದ ನಂಬರ್ 1 ಚಾನೆಲ್.